ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ ಅನ್ನೋ ಮಾಹಿತಿ ಈ ಕ್ಷಣಕ್ಕೆ ಲಭ್ಯ ಆಗ್ತಾ ಇರುತ್ತೆ. ದೂರುದಾರ ಟಿ ಜೆ ಅಬ್ರಾಹಂಗೆ ರಾಜ್ಯಪಾಲರು ಪುಲಾವ್ ನೀಡಿದ್ದಾರೆ. ಮಧ್ಯಾಹ್ನ 3ಕ್ಕೆ ಕಚೇರಿಗೆ ಬರಬೇಕು ಅಂತ ರಾಜಭವನದಿಂದ ಕರೆ ಹೋಗಿದೆ. ದೂರುದಾರ ಟಿ ಜೆ ಅಬ್ರಾಹಂಗೆ ರಾಜಭವನದಿಂದ ಈ ರೀತಿ ಪುಲಾವ್ ಹೋಗಿರೋದು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ಬೆನ್ನಲ್ಲೇ ಯಾರು ಈ ಮನವಿ ಮಾಡಿದ್ರಲ್ಲ, ಈ ರೀತಿ ಆಪಾದನೆ ಇದೆ, ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಪ್ರಾಸಿಕ್ಯೂಷನ್ಗೆ ಅಂತ ಟಿ ಜೆ ಅಬ್ರಾಹಿಂ ರಾಜಭವನದಿಂದ ಕರೆ ಹೋಗಿದೆ. ಮಧ್ಯಾಹ್ನ 3 ಗಂಟೆಗೆ ಬರಬೇಕು ರಾಜ್ಯಪಾಲರ ಬಳಿ ಮಾತನಾಡೋದಕ್ಕೆ ಅಂತ ಹೇಳಿ. ಸದ್ಯಕ್ಕೆ ಮೇಜರ್ ಡೆವಲಪ್ಮೆಂಟ್ ಆಗಿರೋದು ಈಗ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ. ಇಷ್ಟೆಲ್ಲ ರಾಜಕೀಯ ಮೇಲಾಟಗಳಿಗೆ ಸದ್ಯ ರಾಜ್ಯದಲ್ಲಿ ಕಾರಣ ಆಗಿರುವಂತಹ ಮೂಡ ಹಗರಣದಲ್ಲಿ ಈಗ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದಾರೆ. ಈ ಕೆಲವು ದಿನಗಳ ಹಿಂದೆ ಟಿ ಜೆ ಅಬ್ರಾಹಂ ದೂರೊಂದನ್ನು ಕೊಟ್ಟಿದ್ರು. ಒಂದಷ್ಟು ವಿವರಗಳ ಸಮೇತ ಮೈಸೂರಿನಲ್ಲಿ ಮೂಡದಲ್ಲಿ ನಡೆದಿರುವಂತಹ ಈ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇದೆ, ಹೀಗಾಗಿ ಅವರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಹೇಳಿ ಮನವಿ ಮಾಡಿದ್ರು. ಈಗ ರಾಜ್ಯಪಾಲರು ಅದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್. ಮಂಜುನಾಥ್, ಒಂದು ಕಡೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ, ಮತ್ತೊಂದು ಕಡೆ ದೂರುದಾರ ಟಿ ಜೆ ಅಬ್ರಾಹಂಗೆ ರಾಜಭವನದಿಂದ ಪುಲಾವ್ ಬಂದಿರೋದ್ರ ಬಗ್ಗೆ ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ? ವಿಜಯ್, ಸಿಎಂ ಪತ್ನಿ ಏನು ಮೈಸೂರಿನ ಮೂಡದಲ್ಲಿ ತಮಗೆ ಸೇರಿದಂತ 3 ಎಕರೆ 16 ಕುಂಟೆ ಜಮೀನನ್ನ ಏನು ವರ್ಗ ಏನು ಮೂಡ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡು ಅದ್ರ ಪರ್ಯಾಯವಾಗಿ 14 ಸೈಟ್ಗಳನ್ನ ಬೇರೆ ಬೇರೆ ಮೈಸೂರಿನ ಬೇರೆ ಬೇರೆ ಭಾಗದಲ್ಲಿ ಹಂಚಿಕೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಈ ಒಂದು ಪ್ರಕರಣ ಸಾಕಷ್ಟು ಚರ್ಚೆ ಆಗ್ತಿತ್ತು. ಒಂದ್ ಕಡೆ ಸಾಮಾಜಿಕ ಕಾರ್ಯಕರ್ತ ಟಿ ಜೆ ಅಬ್ರಾಹ್ಮ್ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಸಾಮಾಜಿಕ ಕಾರ್ಯಕರ್ತರು ರಾಜ್ಯಪಾಲರಿಗೆ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಒಂದು ಮನವಿಯನ್ನು ಸಲ್ಲಿಸಿದ್ರು. ಈ ಒಂದು ವಿಚಾರ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಬಿಜೆಪಿ ಪಾದಯಾತ್ರೆಯನ್ನು ಕೂಡ ಮಾಡಿದ್ರು. ಮೂಡ ಒಂದು ಹಗರಣದಲ್ಲಿ ಏನು ಸಿಎಂ ಪಾತ್ರ ಇದೆ, ಹಾಗಾಗಿ ಸಿಎಂ ಈ ಒಂದು ಏನು ಸೈಟ್ಗಳ ಹಂಚಿಕೆ ಸಂಬಂಧಪಟ್ಟಂತೆ ಒಂದು ಒತ್ತಡವನ್ನು ಹಾಕಿದ್ದಾರೆ, ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ, ಜೊತೆಗೆ ಸ್ವಜನ ಪಕ್ಷಪಾತ ಮಾಡಿದ್ದಾರೆ ಅನ್ನೋ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿತ್ತು. ಹೀಗಾಗಿ ಈ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗಿತ್ತು. ಒಂದ್ ಕಡೆ ರಾಜ್ಯಪಾಲರು ಕೂಡ ಕಾನೂನು ಸಲಹೆಯನ್ನು ಪಡ್ಕೊಂಡಿದ್ರು, ಇನ್ನೊಂದ್ ಕಡೆ ಸರ್ಕಾರವು ಕೂಡ ರಾಜ್ಯಪಾಲರು ತಮ್ಮ ಏನು ಕೇಂದ್ರ ಸರ್ಕಾರ ರಾಜ್ಯಪಾಲರ ಮುಖಾಂತರ ಸರ್ಕಾರವನ್ನ ಉರುಳಿಸುವಂತ ಯತ್ನ ಮಾಡ್ತಾ, ಸಿಎಂ ವಿರುದ್ಧ ಒಂದು ಷಡ್ಯಂತ್ರ ಮಾಡ್ತಿದೆ ಅನ್ನೋ ಒಂದು ಆರೋಪಗಳನ್ನು ಕೂಡ ಮಾಡ್ತಾ ಇತ್ತು. ಆದ್ರೆ ರಾಜ್ಯಪಾಲರು ಈ ಒಂದು ವಿಚಾರವಾಗಿ ಟಿ ಜೆ ಅಬ್ರಾಹ್ಮ್ ಅವರನ್ನ ಹಿಂದೆ ಕೂಡ ಹಲವು ಬಾರಿ ಕರೆದುಕೊಂಡು ಒಂದಷ್ಟು ಚರ್ಚೆಗಳನ್ನು ನಡೆಸಿತ್ತು, ಜೊತೆಗೆ ಸೂಕ್ತ ದಾಖಲೆಗಳನ್ನು ಕೂಡ ಕೇಳಿತ್ತು. ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಟಿ ಜೆ ಅಬ್ರಾಹ್ಮ್ ಅವರು ರಾಜ್ಯಪಾಲರಿಗೆ ನೀಡಿದ್ರು. ಈ ಒಂದು ಪ್ರಕರಣದಲ್ಲಿ ಏನು ಹಿಂದೆ ಯಾವ ರೀತಿ ಏನು ಸೈಟ್ ಹಂಚಿಕೆ ಆಯ್ತು, ಜೊತೆಗೆ ಭೂಮಿ ಯಾವ ರೀತಿ ಬಂತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ದಾಖಲೆಗಳನ್ನ ಟಿ ಜೆ ಅಬ್ರಾಹ್ಮ್ ಅವರು ರಾಜ್ಯಪಾಲರಿಗೆ ನೀಡಿ ಸಂಪೂರ್ಣವಾದಂತಹ ವಿವರಗಳನ್ನ ಸಲ್ಲಿಸಿದ್ರು. ಜೊತೆಗೆ ರಾಜ್ಯಪಾಲರು ಕೂಡ ಈ ಒಂದು ವಿಚಾರವಾಗಿ ಕಾನೂನು ಸಲಹೆಯನ್ನು ಪಡೆದು ಯಾವ ರೀತಿ ಈ ಒಂದು ಪ್ರಕರಣದಲ್ಲಿ ಸಿಎಂ ಅವರ ಪಾತ್ರ ಹೆಂಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ತಜ್ಞರ ಸಲಹೆ ಮೇರೆಗೆ ಈಗ ಅನುಮತಿ ನೀಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಿದೆ. ಇನ್ನೊಂದ್ ಕಡೆ ಇವತ್ತು ಟಿ ಜೆ ಅಬ್ರಾಹ್ಮ್ ಅವರಿಗೆ ರಾಜ್ಯಪಾಲರ ಮುಖಾಂತರ ರಾಜಭವನದ ಅಧಿಕಾರಿಗಳು ಒಂದು ಕರೆಯನ್ನ ಮಾಡಿರುವಂತದ್ದು, ಇಂದು ಭೇಟಿ ಮಾಡ್ಲಿಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು. ಹೀಗಾಗಿ ಟಿ ಜೆ ಅಬ್ರಾಹ್ಮ್ ಅವರು ಇಂದು ಮಧ್ಯಾಹ್ನ 3 ಗಂಟೆಗೆ ನೇರವಾಗಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸುವ ಸಾಧ್ಯತೆ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.